ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ತಾರೆ? ನಿಖಿಲ್ ಕುಮಾರ್ ಸ್ವಾಮಿ ಅವರು ಮೇಡಮ್. ಯಾಕೆ ಅಂದರೆ ಈ ರಾಜ್ಯದ ರೈತರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಬಾರಿ ಅಂತ ಕನಸಿಟ್ಟು ಡಿ ಕೆ ಶಿವಕುಮಾರ್ ಪರವಾಗಿ ರಾಜ್ಯದ ಮತದಾರರು ಓಟ್ ಹಾಕಿರು. ಆದರೆ ಡಿ ಕೆ ಶಿವಕುಮಾರ್ ಅವರು ರೈತಾಪಿ ವರ್ಗದ ಓಟ್ಗಳನ್ನೆಲ್ಲ ತಗೊಂಡೋಗಿ ಸಿದ್ದರಾಮಯ್ಯ ಅವರ ಪಾದದಡಿಯಲ್ಲಿಟ್ಟರು. ಅದರಿಂದ ಇಡೀ ರೈತರು ಈ ಬಾರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಓಟ್ ಹಾಕಬೇಕು, ದೇವೇಗೌಡರು ಈ ರಾಜ್ಯದಲ್ಲಿ ರೈತರ ಪರವಾಗಿ ಏನಾದರೂ ಕೆಲಸ ಮಾಡ್ತಾರೆ ಅಂದರೆ ದೇವೇಗೌಡರು ಕುಟುಂಬದವರು. ಸಿಪಿ ಯೋಗೇಶ್ವರ್ ಯಾಕೆ ಆಗಬಾರ್ದು? ಏನು ಮೇಡಮ್, ಅವರೇನು ಮಾಡಿಲ್ಲ ಮೇಡಮ್. ಏನು ಮಾಡಿದ್ದಾರೆ? ಸದಾನಂದ ಗೌಡರು ಮಾಡಿದಂಥ ಕೆಲಸನ ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸದಾನಂದ ಗೌಡರು 200 ಕೋಟಿ ರೂಪಾಯಿ ಕೊಟ್ಟು ಚಾನಲ್ ಮಾಡಿರು, ದೇವೇಗೌಡರು ಡ್ಯಾಮ್ ಕಟ್ಟಿರು. ರೈತರ ಪರವಾಗಿ ಈ ದೇಶದಲ್ಲಿ ರಾಜ್ಯದಲ್ಲಿ ಏನಾದರೂ ಕೆಲಸ ಮಾಡ್ತಾರೆ ಅಂದರೆ ಅದು ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಅಣ್ಣವರು. ಕುಮಾರ್ ಎರಡು ಸಲ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರಲ್ಲ, ಅವ್ರು ಸೋತದ್ದು ಅದು ಸರ್ಕಾರ ಅವರ ಒಂದು ಚಿಕ್ಕಯುಗ ಸಿರಕ್ಷಿ ಕೆಲವರೆಲ್ಲ ಕುತದ್ರಿಂದ ಸೋಸಿದ್ದು. ಹೌದು, ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಜಿದ್ದಾಜಿದ್ದಿ ಫೈಟ್ ಅನ್ಸುತ್ತಾ? ಖಂಡಿತ ಇಲ್ಲ ಮೇಡಮ್, ನಾನು ಇಲ್ಲೆಲ್ಲ ನಮ್ಮ ಕ್ಷೇತ್ರದಲ್ಲ ಓಡಾಡಿದ್ದೀನಿ. 125-30 ಸಾವಿರ ಓಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಗೆಲ್ತಾರೆ. ಸರಿ ಸರ್, ನೀವ್ ಹೇಳಿ ಸರ್, ಎಷ್ಟು ಓಟಿನ ಗೆಲ್ಸ್ತೀರಾ? 25,000 ಗೆಲ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಪಿ ಎಗೇಸು ವತರ್ಗೊಂದು ಪಕ್ಷ, ಮದ್ದಿನಕೊಂದು ಪಕ್ಷ, ಸಂದ್ಗೊಂದು ಪಕ್ಷ ಹೋಯ್ತಾರ ಅವರು. ಒಂದು ಎರಡನೇದು ಇಲ್ಲಿ 13 ಕೆರೆಗೆ ಕುಮಾರಣ್ಣ 13 ಕೆರೆಗೆ ಅಶ್ವತ್ ಅವ್ರಿಗೆ ಹಾಕೊಟ್ಟಿದ್ದು. ಅಶ್ವತ್ತು ಅಂತ ಏಕವಂದಲ್ಲಿ ಮಾತಾಡಿಸ್ಬೇಕು, ಅಶ್ವತ್ ಅವ್ರಿಗೆ ಅಂದ ತಪ್ಪಾಯ್ತು. ನಾನು ಅವನಿಗೆ ಹಣದ ವ್ಯವಸ್ಥೆ ಒಡ್ಡಿ ಇದೇ ಯೋಗೇಶ್ವರ ಅವರು ಹಣದ ವ್ಯವಸ್ಥೆ ಒಡ್ಡಿ ಅವ್ರಿಗೆ ತೊಗೊಂಡೋಗಿ ಅವ್ರನ್ನ ಮೂಲೆಪಾಲು ಮಾಡಿ ಅಶ್ವತ್ ಅವ್ರು ಬೆಳಿಬೇಕಾದಂಥ ಕೆಲಸ ಇದು. ಆಮೇಲೆ ಏನೋ ಮಾಡಿ ಸದಾನಂದ ಗೌಡರು ಬಂದು ಹಿಡಿದು ನೀರಾವರಿ ಬಿ ಜೆ ಪಿ ಅವ್ರದ್ದೇ ಹೊರತು ಹೇಗೆ ಸುಂದು ನೀರಾವರಿ ಅಲ್ಲ. ಈಗ ನೀರಾವರಿ ನಮ್ದು ಅಂತ ಹೇಳ್ಕೋಬೇಕಾದ್ದೇನು ಇವರು ಇವಾಗ ಹೇಳ್ಕೋಬೋದಾ? ಈಗ ಹೇಳೋಕೆ ನೈತಿಕತೆ ಇದೆಯಾ? ಅದೊಂದ್ಬಿಟ್ರೆ ಇಲ್ಲಿ ನಮ್ಮ ತಾಲೂಕಲ್ಲಿ ಏನೂ ಇಲ್ಲ, ಅವ್ರದ್ದು ಕಾಂಗ್ರೆಸ್ನವ್ರದ್ದು ಏನೂ ಇಲ್ಲ, ಮತ್ತೆ ಯೋಗೇಶ್ನವ್ರದ್ದು ಏನೂ ಇಲ್ಲ. ಅದೊಂದೇ ಆದ್ರೂ ಹೇಳಬೇಕು ಅಂದ್ರೆ ಅದೊಂದೇ, ಅದೊಂದ್ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಸಾಧನೆ. ಕುಮಾರಣ್ಣಂದು ಬೇಕಾದಷ್ಟು ಮಾಡವ್ರೆ, ಹೊಸಳ್ಳಿ ಸ್ಕೂಲ್ ಇದು ಹಾಸ್ಪಿಟಲ್ ಮಾಡವ್ರೆ, 100 ಬೆಡ್ ಮಾಡವ್ರೆ, ಅದಕ್ಕೆ ಓಪನ್ ಸತಿಗಾಲದ ಇದರಿಂದ 560 ಕೋಟಿ ಖರ್ಚು ಮಾಡಿ ಮಂಚಿನ ಮಲೆ ಗಂಟ ನೀರಾಗ ಗಂಟ ಕುಮಾರಣ್ಣ ನೀರು ತಗೋಬತ್ತ ಅವ್ರೆ ಇಗ್ಲೂ ಡ್ರಾಮ್ಗೆ ಹಿಂಗೆ ಇರೋದು ಆಟ. ಇಲ್ಲಿ ಯೋಗೇಶ್ವರ ಏನು ಇಲ್ಲ, ಮೋಸ ಮಾಡಿ ನೀರು ಬಿಟ್ಟನೆ ಹೊರತು ಅಶ್ವತ್ತನಿಗೆ ಇದು ಮಾಡಿ ಇಲ್ಲಿ ಏನು ಇಲ್ಲ. ಬಿ ಜೆ ಪಿದು ಸಾಧನೆ, ಜೆ ಡಿ ಎಸ್ದು ಸಾಧನೆ. ದೇವೇಗೌಡರು ಡ್ರಾಮ್ ಕಟ್ಟಲಿಲ್ಲ ಅಂದರೆ ಅವನೇನು ಮಾಡ್ತಿದ್ದ?